शुभम करोति कल्याणाम आरोग्यम धन संपदम शत्रु बुद्धि विनाशाय दीपज्योति नमोस्तुते। नमस्कार ಬಂಧುಗಳೇ, ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನೆಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ. ವಾಸ್ತು ಪ್ರಕಾರ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿನಲ್ಲಿದ್ದರೆ ಶುಭವನ್ನು ತರುತ್ತೆ, ವ್ಯಾಪಾರಸ್ಥರಿಗೆ ಯಾವ ಮನೆ ವ್ಯಾಪಾರ ಮಾಡೋರಿಗೆ ಯಾವ ಕಡೆ ಬಾಗಿಲಿರಬೇಕು, ಆರೋಗ್ಯ ಸ್ಥಾನಕ್ಕೆ ಯಾವ ಕಡೆ ಬಾಗಿಲಿರಬೇಕು, ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಮನೆ ಕಟ್ಟತಕ್ಕಂಥವ್ರಿಗೆ ವಾಸ್ತು ಪ್ರಕಾರ ಮನೆಯ ಬಾಗಿಲು ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ. ಕೆಲವರಿಗೆ ಜಾಗ ಇರಲ್ಲ, ಬೇರೆ ಬೇರೆ ಕಡೆ ಇಟ್ಕೊಳ್ತಕ್ಕಂಥ ಪಶ್ಚಿಮದ ಬಾಗಿಲು ಆಗಲಿ ಮತ್ತೊಂದು ಪೂರ್ವದ ಅಂದರೆ ದಕ್ಷಿಣದ ಬಾಗಿಲು ಇವೆಲ್ಲ ಇಟ್ಕೋಬೇಕಾದ ಸನ್ನಿವೇಶಗಳು ಬರುತ್ತೆ. ಇವೆಲ್ಲ ಇದ್ದಾಗ ಯಾವುದು ನಮಗೆ ಮೇನ್ ಪ್ರಿಯಾರಿಟಿ ಇಟ್ಕೊಳ್ತಕ್ಕಂಥದ್ದು? ಪೂರ್ವ ಮತ್ತು ಉತ್ತರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಪೂರ್ವದಲ್ಲಿ ಇಟ್ಟರು ಕೂಡ ಯಾವ ಕಡೆ ಬಾಗಿಲು ಇಡಬೇಕು, ಎಲ್ಲಿ ಇಡಬೇಕು ಬಾಗಿಲನ್ನು, ಉತ್ತರದಲ್ಲಿ ಇಟ್ಟರು ಕೂಡ ಯಾವ ಕಡೆ ಬಾಗಿಲು ಇಡಬೇಕು, ಪಶ್ಚಿಮದಲ್ಲಿಟ್ಟರೂ ಕೂಡ ಯಾವ ರೀತಿ ಬಾಗಿಲಿಡಬೇಕು, ದಕ್ಷಿಣದಲ್ಲಿಟ್ಟರೂ ಕೂಡ ಎಲ್ಲಿ ಬಾಗಿಲಿಡಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜಾಗ ಇರಲ್ಲ ಗುರುಗಳೇ, ನಮಗೆ ದಕ್ಷಿಣ ಫೇಸಿಂಗೇ ಇದೆ, ನಾವು ವಿಧಿನೇ ಇಲ್ಲ, ದಕ್ಷಿಣದಲ್ಲಿ ಇಟ್ಕೋಬೋದಾ ಅಥವಾ ಪೂರ್ವದಲ್ಲಿ ಇಟ್ಕೋಬೋದಾ? ಜೊತೆಗೆ ವಿಶೇಷವಾಗಿ ನಮಗೆ ರೋಡ್ ಕಾರ್ನರ್ ಅಂದರೆ ರೋಡ್ ಅಂತ ಕರಿತೀವಿ, ರೋಡ್ ಯಾವ ಕಡೆ ಇರುತ್ತೋ ಬಾಗಿಲು ಮ್ಯಾಕ್ಸಿಮಮ್ ಆ ಕಡೆ ಇದ್ದರೆ ಅಲ್ಲಿ 50% ವಾಸ್ತುದೋಷ ನಿವಾರಣೆ. ಅಲ್ಲೂ ಕೂಡ ಅಭಿವೃದ್ಧಿಯನ್ನು ಯಾವ ಯಾವ ಕಡೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ವಿಶೇಷವಾಗಿ ನೋಡಬೇಕಾದಂಥ ಸನ್ನಿವೇಶಗಳಿರುತ್ತೆ. ನಮಗೆ ಜಾಗ ಇಲ್ಲ, ರೋಡ್ ಈ ಕಡೆ ಇದೆ, ಬಾಗಿಲು ನಾವು ಪೂರ್ವ ಉತ್ತರಕ್ಕೆ ಇಟ್ಕೋಬೋದಾ, ಹೆಂಗೆ ಇಟ್ಕೋಬೋದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ವಿಶೇಷವಾಗಿ ನಮಗೆ ಪೂರ್ವ ಈಶಾನ್ಯ ಹಾಗೆ ಪೂರ್ವಕ್ಕೆ ಟ್ರೂ ಪೂರ್ವ ಅಂತ ಕರಿತೀವಿ, ಟ್ರೂ ಈಸ್ಟ್ ಅಂತ ಕರಿತೀವಿ, ಅಲ್ಲಿ ಬಾಗಿಲನ್ನು ಇಟ್ಕೋಬೋದು. ಆದಷ್ಟು ಕೂಡ ಅವಾಯ್ಡ್ ಮಾಡಿ, ಆ ಕಡೆ ಆಗ್ನೇಯ ದಿಕ್ಕಿಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯ ಒಳ್ಳೆಯದು. ಆಗ್ನೇಯ ದಿಕ್ಕಿಗೆ 100% ನಿಷಿದ್ಧ. ಆದಷ್ಟು ಈ ಪೂರ್ವ ಈಶಾನ್ಯ ತೀರ ಡೆಡ್ ಎಂಡ್ ಪೂರ್ವಕ್ಕೆ ಇಡಬೇಡಿ, ಈ ಪೂರ್ವ ಈಶಾನ್ಯಕ್ಕೆ ಡೆಡ್ ಎಂಡ್ಗೆ ಇಡಬೇಡಿ. ಆದಷ್ಟು ಅಲ್ಲಿಂದ ಒಂದೆರಡು ಒಂದೂವರೆ ಎರಡು ಅಡಿ ಜಾಗವನ್ನು ಬಿಟ್ಟಿಡಿ, ಅಥವಾ ಇನ್ನೂ ಸ್ವಲ್ಪ ಏನಾದರೂ ಸಾಧ್ಯ ಆದರೆ ಪೂರ್ವಕ್ಕೆ ಕರೆಕ್ಟ್ ಪೂರ್ವಕ್ಕೆ ಟ್ರೂ ಪೂರ್ವ ಅಂದರೆ ಟ್ರೂ ಈಸ್ಟ್ಗೆ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದಷ್ಟು ಅಲ್ಲಿ ಮನೆಯ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಮನೆಯ ಯಜಮಾನನ ಅಭಿವೃದ್ಧಿ ತುಂಬ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಉತ್ತರಕ್ಕೆ ಇಡಬೇಕು ಗುರುಗಳೇ. ರೋಡ್ ಇದ್ದರೆ ನೋಡಿ, ಇನ್ನೊಂದು ವಿಚಾರ ನಾನು ಹೇಳಬೇಕಾಯಿತು, ಪೂರ್ವಕ್ಕೆ ರೋಡ್ ಇದ್ದರೆ ಮ್ಯಾಕ್ಸಿಮಮ್ ಭಾಳ ಒಳ್ಳೆಯದು. ಪೂರ್ವ ಫೇಸಿಂಗ್ ಇದೆ, ಪೂರ್ವಕ್ಕೆ ರೋಡ್ ಇದೆ, ದಟ್ ಈಸ್ ಮೋಸ್ಟ್ ವೆರಿ ಗುಡ್. ಹಾಗೆ ಉತ್ತರಕ್ಕೆ ಇಡಬೇಕು. ಇನ್ನೊಂದು ಆಪ್ಷನ್ನು, ಅಲ್ಲಿ ನಿಮಗೆ ಜಾಗ ಇಡೋಕ್ಕಾಗಲಿಲ್ಲ, ಉತ್ತರಕ್ಕೆ ನಮಗೆ ಮನೆ ಬಾಗಿಲು ಇಟ್ಕೊಳ್ತಕ್ಕಂಥ ಸನ್ನಿವೇಶ ಇದೆ ಎಂದಾಗ ಖಂಡಿತ ನಿಮಗೆ ಪೂರ್ವಕ್ಕೆ ರೋಡ್ ಇದೆ, ಉತ್ತರಕ್ಕೆ ಬಾಗಿಲಿಡ್ಬೋದು. ಹಾಗೆ ದಕ್ಷಿಣಕ್ಕೆ ಏನಾದರೂ ಇಟ್ಕೊಂಡ್ರೆ ಅಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪಶ್ಚಿಮಕ್ಕೆ ರೋಡ್ ಇಟ್ಕೊಂಡ್ರೆ ಅಲ್ಲೂ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎರಡು ಕಡೆ ಇಟ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಉತ್ತರ ಈಶಾನ್ಯಕ್ಕೆ ಇಟ್ಕೋಬೋದು, ಟ್ರೂ ಉತ್ತರಕ್ಕೆ ಇಟ್ಕೋಬೋದು, ಆದರೆ ಉತ್ತರ ಪಶ್ಚಿಮಕ್ಕೆ ಇಟ್ಕೊಳ್ತಕ್ಕಂಥದ್ದು ನಿಷಿದ್ಧ, ಅದು ವಾಯುವ್ಯ ಸ್ಥಾನಕ್ಕೆ ಇಟ್ಕೊಳ್ತಕ್ಕಂಥದ್ದು ನಿಷಿದ್ಧ ಆಗುತ್ತೆ. ಇಲ್ಲೂ ಕೂಡ ಬುದ್ಧಿಯ ಅಭಿವೃದ್ಧಿ ಅಂದರೆ ವ್ಯಾಪಾರಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮನೆಯ ಮಕ್ಕಳಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗಾದರೆ ಗುರುಗಳೇ, ಪಶ್ಚಿಮಕ್ಕೆ ಮನೆ ಬಾಗಿಲಿಟ್ಟರೆ ಯಾವುದಕ್ಕೆ ಒಳ್ಳೆಯದಾಗುತ್ತೆ, ದಕ್ಷಿಣಕ್ಕೆ ಮನೆ ಬಾಗಿಲಿಟ್ಟರೆ ಯಾವುದಕ್ಕೆ ಒಳ್ಳೆಯದಾಗುತ್ತೆ ಖಂಡಿತವನ್ನು ನೋಡೋಣ. ದಕ್ಷಿಣ ನೋಡಿ, ಪೂರ್ವ ಪಶ್ಚಿಮಕ್ಕೆ ಬಾಗಿಲಿದೆಯಾ, ಖಂಡಿತ ಅದು ಎಂಜಾಯ್ಮೆಂಟ್ ಏರಿಯಾ ಅಂತ ಕರಿತೀವಿ. ಪೂರ್ವಕ್ಕೆ ಏನಾದರೂ ಬಿಸ್ನೆಸ್, ಈ ಬಾರ್ ರೆಸ್ಟೋರೆಂಟು ಅಥವಾ ಈ ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಪಬ್ಬು, ಇದಕ್ಕೆ ಪೂರ್ವ ಬಾಗಿಲು ಮೋಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಪೂರ್ವಕ್ಕೆ ಎಂಜಾಯ್ಮೆಂಟ್ ಏರಿಯಾ ಅಂತ ಕರೆದಾಗ ಪಶ್ಚಿಮ ವಾಯುವ್ಯ ಇರತಕ್ಕಂಥ ಪ್ರದೇಶದಲ್ಲಿಟ್ಟಾಗ ನಿಮಗೆ ಬಿಸ್ನೆಸ್ಸು, ಆ ರೀತಿಯಾದಂಥ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ. ಮನೆಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಅಭಿವೃದ್ಧಿ ಕೊಡೋದಿಲ್ಲ, ಮಧ್ಯಮ ಅಂತ ಕರಿತೀವಿ. ಅಲ್ಲಿ ಅಷ್ಟೊಂದು ಒಂದು ಅಲ್ಲಿ, ಯಾಕೆಂದರೆ ನೀವು ಪಶ್ಚಿಮಕ್ಕೆ ಬಾಗಿಲಿಟ್ಟಾಗ ಒಂದು ತಲೆಮಾರಿಗೆ ಅಭಿವೃದ್ಧಿ ಕೊಡುತ್ತೆ, ಇನ್ನೊಂದು ತಲೆಮಾರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಇದೊಂದು ಡಿಫಾಲ್ಟ್ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದರೆ ವ್ಯಾಪಾರಕ್ಕೆ ಯಾವುದಕ್ಕೆ ವ್ಯಾಪಾರ, ಬಿಸ್ನೆಸ್ಗೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಇರೋದಕ್ಕೆ, ಪಬ್ ಇರೋದಕ್ಕೆ ಎಂಜಾಯ್ಮೆಂಟ್ ಏರಿಯಾ ಅಂತ ಕರಿತೀವಿ, ಎಕ್ಸಲೆಂಟ್ ಒಂದು ದಿಕ್ಕಿರತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ದಕ್ಷಿಣಕ್ಕೆ ಬಾಗಿಲಿಟ್ಟರೆ ದಕ್ಷಿಣಕ್ಕೆ ಬಾಗಿಲಿಡ್ಬೋದು, ಮ್ಯಾಕ್ಸಿಮಮ್ ಅಲ್ಲೂ ಕೂಡ ವ್ಯಾಪಾರ ಅಭಿವೃದ್ಧಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ದಿಕ್ಕಿರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ದಕ್ಷಿಣಕ್ಕೆ ಬಾಗಿಲಿಟ್ಕೊಳ್ಳಿ. ದಕ್ಷಿಣ ನೈಋತ್ಯಕ್ಕೆ ಇರ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧ, ದಕ್ಷಿಣ ಆಗ್ನೇಯಕ್ಕೆ ಸ್ವಲ್ಪ ಮಟ್ಟಿಗೆ ಹೋದರೂ ಪರವಾಗಿಲ್ಲ ಏನೋ ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ. ಜೊತೆಗೆ
ಟ್ರೂ ದಕ್ಷಿಣ ಇರಬೇಕು, ಟ್ರೂ ಸೌತ್ ಇರತಕ್ಕಂಥದ್ದು ಒಳ್ಳೆಯದು. ಹಾಗಾದರೆ ಮನೆ ಇದೆ ಗುರುಗಳು ಏನು ಮಾಡೋದು, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಂಗಿದ್ದಾಗ ಮನೆಯ ಮುಂದೆ ಕೆಂಪು ಬಲ್ಪನ್ನು ಹಾಕ್ಕೊಳ್ತಕ್ಕಂಥದ್ದನ್ನು ಮಾಡಿ, ರೋಡು ಇದ್ದರೆ ಅಲ್ಲಿ 50% ರೆಡ್ಯೂಸ್ ಆಗ್ತಕ್ಕಂಥ ಸಮಯ ಬರುತ್ತೆ. ಯಾರ್ಯಾರಿಗೆ ಮನೆ ಬಾಗಿಲುಗಳಲ್ಲಿ ವ್ಯತ್ಯಾಸಗಳಿದೆಯೋ ಖಂಡಿತ ಸಣ್ಣ ಪುಟ್ಟ ರೆಮಿಡೀಸ್ ಮಾಡಿಸ್ಕೊಳ್ಳಿ. ಯಾರಾದರೂ ವಾಸ್ತುತಜ್ಞನ ಕರೆದು ಅಲ್ಲಿ ಏನು ಸಮಸ್ಯೆ ಇದೆ ವಿಥೌಟ್ ಡೆಮಾಲಿಶು ನಾವು ಕೂಡ ಮಾಡಿಕೊಡ್ತೀವಿ. ಏನು ಡೆಮಾಲಿಶ್ ಮಾಡ್ದಂಗೆ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಸೆನರ್ಜಿ ಹೋಲ್ಡ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಖಂಡಿತ ನಾವು ಮಾಡಿಕೊಡ್ತೇವೆ. ಈ ಮನೆಗಳ ವಿಚಾರವಾಗಿ ಹೊಸದಾಗಿ ಕಟ್ಟೋರಿಗೆ ಖಂಡಿತ ಭೂಮಿ ಪರಿಶೀಲನೆ, ಸ್ಥಳ ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಭೂಮಿ ಎನರ್ಜಿಯನ್ನು ಮಾಡ್ಕೊಳ್ಳಿ. ಪಾಯ ಫೌಂಡೇಶನ್ ನಿರ್ಮಾಣ ಮಾಡಬೇಕಾದ್ರೆ ಭೂಮಿ ಎನರ್ಜೈಸ್ ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.